ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಕರ್ನಾಟಕ ವಿವಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಬಂಧಿತ ಆರೋಪಿಗಳನ್ನ ಹಾಜರುಪಡಿಸದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರನ್ನ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ ಯಾಕೆ ಹಾಜರುಪಡಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ಲೋಕಾಯುಕ್ತ ಪೊಲೀಸರು ಎಸ್ಕಾರ್ಟ್ ಇಲ್ಲದ ಕಾರಣ ಹಾಜರುಪಡಿಸಲು ಆಗಲಿಲ್ಲ ಅಂತ ಹೇಳಿದ್ದಾರೆ. ಬಂಧಿತ ಆರೋಪಿಗಳಾದ ವಿವಿಯ ಹೆಚ್ಡಿ ಪೋತೆ ಹಾಗೂ ಬೀಳಗಿ ಅವರನ್ನ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಲ್ಲ. ಅಕ್ರಮ ನೇಮಕಾತಿ ಮತ್ತು ಕಟ್ಟಡ ಕಾಮಗಾರಿಯಲ್ಲಿನ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಿವಿ ಕುಲಪತಿ ವಾಲಿಕಾರ್ ಅವರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ರು. ಇವರ ಜೊತೆಗೆ ವಿವಿ ಹಣಕಾಸು ಅಧಿಕಾರಿ ರಾಜಶ್ರೀ, ಕುಲಪತಿಗಳಾದ ಆಪ್ತ ಕಾರ್ಯದರ್ಶಿಯಾದಂತಹ ಎಸ್ಎಲ್ ಬೀಳಗಿ ಮತ್ತು ಮೌಲ್ಯಮಾಪಕ ಅಧಿಕಾರಿ ಹೆಚ್ಡಿ ಪೋತೆ ಅವರನ್ನ ಸಹ ಬಂಧಿಸಲಾಗಿತ್ತು. ಇನ್ನು ನಾಲ್ವರು ಆರೋಪಿಗಳ ಪರ ವಕೀಲರು ಧಾರವಾಡ ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ವಿಚಾರಣೆಯನ್ನ 3:00 PM ಮುಂದೂಡಿಸಲಾಗಿದೆ. ಅಕ್ರಮಗಳ ಕುರಿತಾಗಿ ನೋಟಿಸ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದ ಹಾಗೂ ಹಾಜರಾಗದ ಹಿನ್ನೆಲೆಯಲ್ಲಿ ನಿನ್ನೆ ವಾಲಿಕಾರ್ ಜೊತೆಗೆ ಇನ್ನು 3 ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇವತ್ತು ಕೋರ್ಟ್ನ ಮುಂದೆ ಇಬ್ಬರನ್ನ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸದೇ ಇದ್ದರಿಂದ ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಗುರುರಾಜ್, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ನ್ಯಾಯಾಧೀಶರು ಯಾವ ರೀತಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ? ಭಾವನಾ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಖರೀದಿ ಮತ್ತು ನೇಮಕಾತಿ ಅಕ್ರಮಗಳ ಕುರಿತಂತೆ ಏನು 4 ಕುಲಪತಿ ವಾಲಿಕಾರ್ ಸೇರಿದಂತೆ 4 ನಿನ್ನೆ ಲೋಕಾಯುಕ್ತ ಪೊಲೀಸರನ್ನು ಬಂಧಿಸಿದ್ರು. ಆ ಬಂಧಿತರನ್ನ ನಿನ್ನೆ ರಾತ್ರಿನೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ವಾಲಿಕಾರ್ ಮತ್ತು ರಾಜಶ್ರೀ ಅವರು ಅನಾರೋಗ್ಯದ ಕಾರಣ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಕಿಮ್ಸ್ಗೆ ದಾಖಲು ಮಾಡಲಾಗಿತ್ತು. ಆದರೆ ಇನ್ನುಳಿದಂತ ಇಬ್ಬರು ಆರೋಪಿಗಳೇನಿದ್ದಾರೆ, ಆದರೆ ಬೀಳಗಿ ಮತ್ತು ಇನ್ನೊಬ್ಬ ಅಧಿಕಾರಿ ಅವರ ಇಬ್ಬರನ್ನು ಕೂಡ ನ್ಯಾಯಾಧೀಶರು ನಾಳೆ 1 ಮಟ್ಟಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಆದರೆ ಇವತ್ತು ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಹಾಜರುಪಡಿಸಬೇಕಾಗಿತ್ತು. ಆದರೆ ಲೋಕಾಯುಕ್ತ ಪೊಲೀಸರು ಆ ಇಬ್ಬರು ಆರೋಪಿಗಳನ್ನ ಬೆಳಿಗ್ಗೆ ನ್ಯಾಯಾಲಯಕ್ಕೆ ಕರೆತಂದಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ತುಂಬಾನೇ ಗರಂ ಆಗಿದ್ರು, ಯಾಕೆ ಆರೋಪಿಗಳನ್ನ ಕರೆತಂದಿಲ್ಲ ಅಂತ ಲೋಕಾಯುಕ್ತ ಪೊಲೀಸರಿಗೆ ಪ್ರಶ್ನಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಕೊಟ್ಟಂತ ಉತ್ತರ ನ್ಯಾಯಾಧೀಶರನ್ನ ಕೆರಳುವಂತೆ ಮಾಡಿತ್ತು. ನ್ಯಾಯಾಧೀಶರಿಗೆ ಅಂದ್ರೆ ನಮ್ಮಲ್ಲಿ ಎಸ್ಕಾರ್ಟ್ ಇಲ್ಲ, ಸೂಕ್ತ ರಕ್ಷಣೆ ಭದ್ರತೆ ಇಲ್ಲ, ಆ ಕಾರಣಕ್ಕಾಗಿ ಅವರನ್ನ ಕರೆತರಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟರು. ಇದರಿಂದ ಕೋಪಿತರಾದಂತ ನ್ಯಾಯಮೂರ್ತಿಗಳು 3 ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅಂತೇಳಿ ಈಗ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ 4 ಆರೋಪಿಗಳ ಪರ ಅವರ ವಕೀಲರು ಕೂಡ ಇವರಿಗೆ ಜಾಮೀನು ಮಂಜೂರು ಮಾಡ್ಬೇಕಂತೇಳಿ ಲೋಕಾಯುಕ್ತ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ವಿಚಾರಣೆಯನ್ನು ಕೂಡ 3 ಮುಂದೂಡಿದ್ದಾರೆ ಭಾವನ. ಅದೇ ರೀತಿ ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ವಾಲಿಕಾರ್ ಮತ್ತು ಹಣಕಾಸು ಅಧಿಕಾರಿ ರಾಜಶ್ರೀ ಅವರಿಗೆ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಏರುಪೇರಾಗಿದೆ ಅಂತೇಳಿ ಕಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರು ಇದೀಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಅವರು ಇನ್ನೂ 3-4 ಕಾಲ ಚಿಕಿತ್ಸೆಯನ್ನು ಪಡಿಬೇಕು. ಅವರ ಅಂದ್ರೆ ವಾಲಿಕಾರ್ ಏನು ಕುಲಪತಿ ಇದ್ದಾರೆ, ಅವರ ಎದೆಯಲ್ಲಿ ಸಾಕಷ್ಟು ನೋವು ಕಾಣಿಸ್ಕೊಳ್ತಾ ಇದೆ, ಆ ಕಾರಣಕ್ಕಾಗಿ ಅವ್ರಿಗೆ ಇನ್ನೂ ಚಿಕಿತ್ಸೆಯ ಅಗತ್ಯ ಇದೆ ಅನ್ನುವಂತ ಹೇಳಿಕೆಯನ್ನು ಕೂಡ ಈಗ ಈ ಮಧ್ಯೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕುಲಪತಿಗಳ ಬಂಧನವಾಗ್ತಿದ್ದಂತೆ ವಿಶ್ವವಿದ್ಯಾಲಯ ಆವರಣದಲ್ಲಿ ಒಂದು ರೀತಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದಾವೆ. ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪ್ರತಿಭಟನೆಗಿಳಿದಿದ್ದಾರೆ. ಈಗಾಗಲೇ ವಿಶ್ವವಿದ್ಯಾಲಯ ಆವರಣದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಿದ್ರೆ, ಇನ್ನೊಂದು ಕಡೆ ಉಳಿದ ಆರೋಪಿಗಳ ಬಂಧನಕ್ಕೆ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದಾರೆ. ವಿವಿ ಆವರಣದಲ್ಲಿ ಈಗ ಪ್ರತಿಭಟನೆಗಳು ಮೊಳಗ್ತಾ ಇದಾವೆ ಭಾವನ. ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಅವ್ಯವಹಾರ ಆರೋಪದ ಅಡಿ ಬಂಧಿತರಾಗಿರುವ ಕರ್ನಾಟಕ ವಿವಿ ಕುಲಪತಿ ವಾಲಿಕಾರ್ ವಿರುದ್ಧ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಗುಲ್ಬರ್ಗಾದಲ್ಲಿ ವಾಲಿಕಾರ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಂಧಿಸಿ
ಶಿಕ್ಷಣ ಉಳಿಯಲಿ ಭ್ರಷ್ಟಾಚಾರದಲ್ಲಿ ಸಿಲುಕಿರುವ ಕುಲಪತಿಗಳು